ಹಾಯ್ ಫ್ರೆಂಡ್ಸ್ ಅಡುಗೆ ಸೂಪರ್ ಚಾನೆಲ್ಗೆ ನಿಮಗೆ ಸ್ವಾಗತ ಬನ್ನಿ ಇವತ್ತು ನಾವು ಸಿಂಪಲ್ ಆದ ರುಚಿಕರವಾದ ಆಲೂಗಡ್ಡೆ ಗೊಜ್ಜನ್ನ ಮಾಡೋಣ ತುಂಬ ಜನಕ್ಕೆ ಈ ಗೊಜ್ಜನ್ನ ಮಾಡೋದು ಗೊತ್ತಿರುತ್ತೆ ಆದರೂ ಪರವಾಗಿಲ್ಲ ಸಲ ವಿಡಿಯೋನ ನೋಡಿಬಿಡಿ ಸ್ಟಾರ್ಟ್ ಮಾಡೋಣವಾ ಓಕೆ ಈಗ ನಾನಿಲ್ಲಿ ಮೂರು ಆಲೂಗಡ್ಡೆನ ತೊಗೊಂಡಿದ್ದೀನಿ ತ್ರೀ ಪೊಟ್ಯಾಟೋಸ್ ಈಗ ಇದನ್ನು ನಾನು ನೀಟಾಗಿ ತೊಳ್ಕೊಂಡು ಬರ್ತೀನಿ ವಾಶ್ ಮಾಡ್ಕೊಂಡು ಬರ್ತೀನಿ ಸಿಪ್ಪೆ ತೆಗೆಯಲ್ಲ ಸುಮ್ಮನೆ ನೀಟಾಗಿ ಒಂದ್ಸಲಿ ವಾಶ್ ಮಾಡ್ಕೊಂಡು ಬರ್ತೀನಿ ಈಗ ತೊಳೆದ ಆಲೂಗಡ್ಡೆನ ಕುಕ್ಕರಲ್ಲಿ ಹಾಕಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಆಲೂಗಡ್ಡೆನ ಕುಕ್ಕರಲ್ಲೇ ಬೇಯಿಸ್ಬೇಕು ಆಗ ಬೇಗ ಬೇಯುತ್ತೆ ಈಗ ಎರಡು ವಿಸಿಲ್ ಬರ್ಸ್ತಾ ಇದ್ದೀನಿ ಎರಡು ವಿಸಿಲ್ ಆದಮೇಲೆ ಕುಕ್ಕರು ತಣ್ಣಗೆ ಆದಮೇಲೆ ನಾನೀಗ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೀನಿ ಎಸ್ ಫ್ರೆಂಡ್ಸ್ ನಮ್ಮ ಆಲೂಗಡ್ಡೆ ಬೆಂದಿದೆ ಈ ಆಲೂಗಡ್ಡೆ ಬೇಯಿಸೋಕೆ ಉಪಯೋಗಿಸಿದ ನೀರಿದೆಯಲ್ಲ ಅದು ವೇಸ್ಟು ಬಿಸಾಕಬೇಕು ಅದನ್ನು ಆಲೂಗಡ್ಡೆ ಮಾತ್ರ ತಗೊಳ್ಳೋಣ ಈಗ ನಿಧಾನವಾಗಿ ಆಲೂಗಡ್ಡೆಯ ಸಿಪ್ಪೆಯನ್ನು ತೆಗೆಯೋಣ ಔಟರ್ ಸ್ಕಿನ್ ಇದು ಕೂಡ ವೇಸ್ಟು ಔಟರ್ ಸ್ಕಿನ್ನು ಅದನ್ನು ಬಿಸಾಕಬೇಕು ಬರೀ ಬೇಯಿಸಿದ ಆಲೂಗಡ್ಡೆ ಮಾತ್ರ ಸಾಕು ನಮಗೆ ಈ ಗೊಜ್ಜು ಮಾಡೋಕ್ಕೆ ಎಲ್ಲ ಆಲೂಗಡ್ಡೆಯ ಸಿಪ್ಪೆಯನ್ನು ಈಗ ನಾನು ತೆಗೆದೆ ಹಾಗೆ ಆಲೂಗಡ್ಡೆನ ಎರಡು ಭಾಗ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಆಲೂಗಡ್ಡೆ ಬಿಸಿ ಇದ್ದಾಗ ನಮಗೆ ಸ್ಮ್ಯಾಶ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಯಾಕಂದರೆ ಕೈ ಸುಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಈ ಕುಟಾಣಿ ಇರುತ್ತಲ್ಲ ಅದನ್ನು ಉಪಯೋಗಿಸ್ಬಿಟ್ಟು ನಿಧಾನಕ್ಕೆ ಗುದ್ದಿದೆ ನಿಮ್ಮ ಹತ್ರ ಸ್ಮ್ಯಾಶರ್ ಇದ್ದರೆ ಅದನ್ನು ಕೂಡ ಉಪಯೋಗಿಸ್ಬೋದು ಇಲ್ಲ ಸ್ವಲ್ಪ ಮೇಲೆ ಕೈಯಲ್ಲೇ ಕೂಡ ನೀವು ಇದನ್ನು ಕಿವುಚ್ಬೋದು ಅಥವಾ ಹಿಚಕ್ಬೋದು ಓಕೆ ಈಗ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಮಣಸನ್ನು ಕೂಡ ಸಣ್ಣದಾಗಿ ಕತ್ತರಿಸ್ಕೊಂಡಿದ್ದೀನಿ ಇದು ಈರುಳ್ಳಿ ಆಪ್ಷನಲ್ ಬಟ್ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಇದು ಹಸಿ ಈರುಳ್ಳಿ ಹಾಗೆ ಇದ್ರ ಜೊತೆಗೆ ಜಿಂಜರ್ ಶುಂಠಿ ಕೂಡ ಉಪಯೋಗಿಸ್ಬೋದು ಒಂದು ಇಂಚು ಅದು ಕೂಡ ತುಂಬ ರುಚಿಯಾಗಿರುತ್ತೆ ಬಟ್ ಈಗ ನಾನಿಲ್ಲಿ ಈರುಳ್ಳಿ ಮತ್ತು ಹಸಿಮೆಣಸನ್ನು ಹಾಕಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ದೊಡ್ಡ ಕಪ್ ಆಗುವಷ್ಟು ಮಜ್ಜಿಗೆ ಟೂ ಫಿಫ್ಟಿ ಎಮ್ ಎಲ್ ಬಟರ್ ಮಿಲ್ಕನ್ನು ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಮೊಸರು ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಮಜ್ಜಿಗೆ ಬೇಕಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾನು ಮಜ್ಜಿಗೆನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ಕನ್ಸಿಸ್ಟೆನ್ಸಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಇರಬೇಕು ಕನ್ಸಿಸ್ಟೆನ್ಸಿ ಮೊಸರು ಹಾಕಿದಾಗ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಆಗ ನೀವು ಸ್ವಲ್ಪ ನೀರು ಆ್ಯಡ್ ಮಾಡಿದರೆ ಆಯಿತು ನಾನಿಲ್ಲಿ ಮಜ್ಜಿಗೆ ಹಾಕಿರೋದ್ರಿಂದ ಎಕ್ಸ್ಟ್ರಾ ವಾಟರ್ ಏನು ಆ್ಯಡ್ ಮಾಡುವ ಅವಶ್ಯಕತೆ ಇಲ್ಲ ಈಗ ಈ ಗೊಜ್ಜಿಗೆ ನಾವು ಇಂಗಿನ ಒಗ್ಗರಣೆನ ಕೊಡಬೇಕು ಯಾಕಂದರೆ ಆಲೂಗಡ್ಡೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಉಂಟು ಮಾಡಬಹುದು ಅದಕ್ಕೋಸ್ಕರ ಈಗ ನಾನು ಇಂಗಿನ ಒಗ್ಗರಣೆನ ಮಾಡ್ತಾಯಿದ್ದೀನಿ ನೀವು ಬೇಕಿದ್ದರೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಹಾಕೋಬಹುದು ಈಗ ನಾನಿಲ್ಲಿ ಎರಡು ಚಮಚ ತೆಂಗಿನೆಣ್ಣೆ ತಗೊಂಡಿದ್ದೀನಿ ಅದಕ್ಕೆ ಕಾಲು ಚಮಚ ಸಾಸಿವೆ ಕಾಲು ಚಮಚ ಉದ್ದಿನ ಬೇಳೆನ ಹಾಕಿದ್ದೀನಿ ಹಾಗೆ ಈಗ ಕಾಲು ಚಮಚ ಇಂಗನ್ನು ಕೂಡ ಆ್ಯಡ್ ಮಾಡಿದೆ ಜೊತೆಗೆ ಒಂದು ಬ್ಯಾಡ್ಗಿ ಮೆಣಸಿನ್ಕಾಯಿ ಐದು ಕರಿಬೇವು ಸೊ ಇವಿಷ್ಟನ್ನು ಹಾಕಿ ಒಂದು ಇಂಗಿನ ಒಗ್ಗರಣೆನ ಪ್ರಿಪೇರ್ ಮಾಡಿದೆ ಈಗ ಮಾಡಿರುವ ಒಗ್ಗರಣೆನ ಗೊಜ್ಜಿಗೆ ಹಾಕ್ತಾ ಇದ್ದೀನಿ ಹಾಗೆ ಇದನ್ನು ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಸ್ ಫ್ರೆಂಡ್ಸ್ ನಮ್ಮ ಆಲೂಗಡ್ಡೆ ಗೊಜ್ಜು ರೆಡಿಯಾಗಿದೆ ನೋಡಿದ್ರಲ್ಲ ಆಲೂಗಡ್ಡೆ ಒಂದು ಬೇಯಿಸ್ಕೊಂಬಿಟ್ರೆ ಫೈವ್ ಮಿನಿಟ್ಸಲ್ಲಿ ಈ ರುಚಿಕರವಾದ ಗೊಜ್ಜನ್ನು ಪ್ರಿಪೇರ್ ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ದಲ್ಲಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು